ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನೀಗ ಒಂದು ಮುಖ್ಯವಾದ ವಿಷಯನ ಪ್ರಕಟಣೆ ಮಾಡ್ತಾ ಇದ್ದೀನಿ. ಏನ್ ಯಜಮಾನ್ರೆ, ನನ್ ವಿಷಯ ಆಗಿದ್ರೆ ಅಡ್ಗೆ ಮನೆಗೆ ಬನ್ನಿ, ಗುಟ್ಟಂಗ್ ಮಾತಾಡೋಣ. ಚಂಪಾ ಡೋಂಟ್ ಟಾಕ್ ರಬಿಶ್, ನಾನು ಇಲ್ಲೇ ಇದ್ದೀನಿ. ನೀವ್ ಇಲ್ಲಿದ್ರು ಒಂದೇ, ಮಹಿಳಾ ಸಂಘದಲ್ಲಿದ್ರು ಒಂದೇ, ನಮ್ಮ ಯಜಮಾನ್ರಿಗೆ ಮಾತ್ರ ಏನೂ ಗೊತ್ತಾ ಇಲ್ಲ. ನಮ್ಮ ಹೆಂಡತಿ ನನ್ನ ಪ್ರಾಬ್ಲಮ್, ಏನಾದ್ರು ತಕರಾರು ಇತ್ತು ಅಂದ್ರೆ ನಾನ್ ಬಗೆಹರಿಸ್ಕೊತೀನಿ, ನೀನು ಮತ್ತೆ ಮುಂಗಾಕ್ತೀನಿ, ಬರಬೇಡ. ಅಭಿ, ನೀವ್ ಮನಿ ಕೊಡ ಹಾಕಿದ್ರೆ ಪರ್ಸನಲ್ ಆಗಿ ಕೊಡಿ, ಪಬ್ಲಿಕ್ ಅಲ್ಲಿ ಯಾಕೆ ಕೊಡ್ತಾ ಇದೀರಾ? ಪರ್ಸನಲ್ ಆಗಿ ಕೊಡ್ತೀನಿ, ರೂಮಿಗೆ ನಡ್ರಿ. ಅಭಿ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ನಿಮ್ಗೆ ಡೇ ಯಾವ್ದು, ನೈಟ್ ಆಗುತ್ತ ಗೊತ್ತಾಗಲ್ವಾ? ಬೆಳಗಾದ್ರೇನು ಕತ್ಲಾದ್ರೇನು, ಇವಯ್ಯ ಬಿಟ್ಕೊಳ್ಳೋದು ಇಲ್ಲೇ ತಾನೇ. ವಿಷಯಾಂತರ ಆಗ್ತಾ ಇದೆ ಅಲ್ಲ. ಆಕ್ಚುಲಿ ಅದು ವಿಷಯ ಏನಪ್ಪಾ ಅಂದ್ರೆ, ನಾನು ಪದ್ಮ ಮತ್ತು ವಿಠಲ್ ಮಹಾರಾಜ್ ಮಧ್ಯೆ ಒಂದು ಅದ್ಭುತವಾದಂತ ಸ್ಪರ್ಧೆನ ಏರ್ಪಡಿಸ್ತಾ ಇದ್ದೀನಿ. ಅಣ್ಣಯ್ಯ, ನೀನ್ ಮಜಾ ತಗೊಳ್ಳೋದಕ್ಕೋಸ್ಕರ ಅವರಿಬ್ರು ಮಧ್ಯೆ ಕುಸ್ತಿ ಪಂದ್ಯ ಮಾಡ್ಸೋದಾಗ್ಲಿ, ಫೈಟಿಂಗ್ ಪಂದ್ಯ ಮಾಡ್ಸೋದಾಗ್ಲಿ ಮಾಡಿದ್ರೆ ನಾನು ಸುಮ್ನೆ ಇರಲ್ಲ. ಮೊದಲು ಸ್ಪರ್ಧೆ ಏನು ಅಂತ ಕೇಳಿಸ್ಕೋ, ಆಮೇಲೆ ತಕರಾರು ಅರ್ಜಿ ಹಾಕೋ. ಸ್ಪರ್ಧೆ ಏನಂತ ಹೇಳ? ಅಯ್ಯೋ, ಅದ್ ಯಾವ ಸ್ಪರ್ಧೆನಾರು ಇರ್ಲಿ ಬಿಡೋ, ಇಬ್ಬರೊಬ್ರು ಗೆಲ್ತೀವಲ್ಲ, ಬರೋ ಬಹುಮಾನದಲ್ಲಿ ಇಬ್ರು ಹೊರದು ಹಂಚ್ಕೋಬೋಣ. ಮತ್ತೊಂದ್ಸಲ ಬುದ್ಧಿವಂತರು ಅಂತ ಪ್ರೂವ್ ಮಾಡ್ಬಿಟ್ರಲ್ಲ. ಲೇ, ಸ್ಪರ್ಧೆಯ ಬಹುಮಾನದ ಒಟ್ಟು ಮೊತ್ತ 10,000 ರೂಪಾಯಿಗಳು. ಏನ್ ಸ್ಪರ್ಧೆ ಅಂತ ಹೇಳಿ ಬಾವಾ. ಅದು ನಾನು ನಿಮ್ಮಿಬ್ರಿಗೂ ಒಂದ್ ವಾರ ಟೈಮ್ ಕೊಡ್ತೀನಿ ಕಣ್ರ, ಅಷ್ಟ್ರಲ್ಲಿ ಇಬ್ರು ಒಂದೊಂದು ಕೆಲಸ ಅಂತ ಹುಡ್ಕೊಬೇಕು. ಹಂಗ ಮಾಡಿದ್ದಾದ್ರೆ ಇಬ್ರಿಗೂ 5,000 ರೂಪಾಯಿ ಬಹುಮಾನ. 10,000 ರೂಪಾಯಿನೂ ಅವ್ರಿಗೆ ಕೊಟ್ಬಿಡ್ತೀನಿ ಕಣ. ಪಕ್ಷ ಒಂದ್ ವಾರದಲ್ಲಿ ಕೆಲಸ ಏನಾದ್ರೂ ಹುಡ್ಕೊಂಡು ಬರ್ಲಿಲ್ಲ ಅಂದ್ರೆ ಇದೇ ಕಾಲಿಂದ ಜಾಟ್ ಒಂದು ಆಚೆ ಹಾಕ್ತೀನಿ. ಶಿವಪ್ರಭು ಎಂತ ದೊಡ್ಡ ಸಾವುಕಾರ, ಈ ನಮ್ಮ ಅಣ್ಣನ ಮಗಳಿಂದ ನನ್ನ ನೆಮ್ಮದಿನ ಹಾಳಾಕ್ ಹೋಗ್ಬಿಟ್ಟೆ. ನೀವ್ ಹೇಳು ಗುರು, ಅವಳ ತಲೆ ಎತ್ಬಿಡ್ತೀನಿ. ಹಾಗೆಲ್ಲಾರ ಮಾಡಿಯೇ ಅವಳು ಸಾಯ್ಬೇಕು, ಆದ್ರೆ ನಾವು ಆರಾಮಾಗಿರ್ಬೇಕು ಅಂತ ಅದೊಂದು ಪ್ಲಾನ್ ಮಾಡ್ಬೇಕು. ನಾವು ಒಂದ್ ಕೆಲಸ ಮಾಡೋಣ, ಕಾರನ್ನ ಬೆಟ್ಟದ ಮೇಲೆ ತಗೊಂಡು ಹೋಗೋಣ, ಅವಳು ಸಮೇತ ಕಾರನ್ನ ತಳ್ಳು ಬಿಡೋಣ. ಜನ ಆಕ್ಸಿಡೆಂಟ್ ಅನ್ಕೋತಾರೆ, ನಮ್ಮ ಮೇಲೆ ಅನುಮಾನ ಬರಲ್ಲ. ಏನಂತೀಯ? ಕರೆಕ್ಟ್ ಹೇಳ ಗುರು, ಬನ್ನಿ ಹೋಗೋಣ. ನಡಿ. ಎಲ್ಲೋ ಚಂದ್ರಕಲಾನೇ ಕಾಣ್ತಾ ಇಲ್ವಲ್ಲೋ, ಹುಡುಕೋ. ಏನೋ ಇದು ಕೆಲಸನೇ ಕೆಟ್ಟ ಹೋಗ್ತಿದ್ಯಲ್ಲೋ, ಹುಡ್ಕೋಣ ನಡಿ. ನಿಮ್ಮಿಬ್ರಿಗೂ ಕುಂಟೆ ಬಿಲ್ಲ ಆಡಕ್ ಬರುತ್ತಾ? ನಾನ್ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ, ಹಿಂಗಾಕ್ಬೇಕು ಆ ಮನೆ ಬಿಟ್ಟು. ಇದು ಕುಂಟೆ ಬಿಲ್ಲ ಆಡು ನೋಡೋಣ. ಒಂದ್ ಕಾಲಲ್ಲಿ ಕುಂಟೆ ಬಿಲ್ಲ ಆಡ್ಬೇಕು. ಅದನ್ ತುಳಿದ್ರೆ ಊಟ ಕೊಡ, ಬಾ ವಾಪಸ್. ನೀನ್ ಕುಂಟೆ ಬಿಲ್ಲ ಆಡು ನೋಡೋಣ. ಅಲ್ಲೇ ಬಿಟ್ಲ ಬಚ್ಚಾತ್ ಕೂಡ ಬಗ್ಗಕ್ಕಾಗಲ್ಲ. ನಾನು ಗಂಡುಗಲಿ ವಂಶದ ಏಕೈಕ ಮನೆಯಾಳಿಯ ವಿಠಲ್ ಮೂರ್ತಿ MA. ನಾನು ಗಂಡುಗಲಿ ವಂಶದ ಆಧಾರ ಸ್ತಂಭ ಪದ್ಮವಲಿಯಾಸ್ ಪದ್ಮನಾಭ. ಇವಳು ನಮ್ಮ ಅಣ್ಣನ ಮಗಳು ಚಂದ್ರಕಲಾ ಅಂತ ಶಾರೀರಿಕವಾಗಿ ಬೆಳವಣಿಗೆ ಆಗಿದೆ ಹೊರತು ಬುದ್ಧಿ ಬೆಳವಣಿಗೆ ಆಗಿಲ್ಲ. ಇವಳು ಒಳ್ಳೆ ವಾತಾವರಣದಲ್ಲಿ ಬೆಳೆದರೆ ಸರಿ ಹೋಗ್ತಾಳೆ ಅಂತ ಡಾಕ್ಟರ್ ಹೇಳಿದ್ದಾರೆ. ನಿಮ್ಮಲ್ಲಿ ಇಟ್ಕೊಂಡು ಕಾಪಾಡ್ತೀರಾ? ಸುಮ್ನೆ ಕಾಪಾಡಕ್ಕಾಗುತ್ತಾ? ಅಷ್ಟೋ ಇಷ್ಟ ಕೊಟ್ರೆ ಕಾಪಾಡ್ಬೋದಪ್ಪ. ಇವಳನ್ನ ನೀವು ನೋಡ್ಕೋತೀನಿ ಇರೋದಾದ್ರೆ ತಿಂಗಳ ತಿಂಗಳ 10,000 ಕೊಡ್ತೀನಿ. ನೀವು ಅಷ್ಟೊಂದ್ ದುಡ್ಡು ಕೊಟ್ಮೇಲೆ ನಾವು ಚೆನ್ನಾಗಿ ನೋಡ್ಕೊಳ್ದಿರ ಇರ್ತೀವ? ಇವಳಿಗೆ ನಾವು ಗ್ಯಾರಂಟಿ. ಲೋಪದ್ದು ಆದ್ರೆ ಹುಡುಗಿ ಬರ್ಬೇಕಲ್ಲ. ಲೇ, ಕೇಳ್ ನೋಡು. ಓ ಚಂದ್ರಕಲಾ, ನಮ್ಮಲ್ಲಿ ಆಟ ಆಡ್ಕೊಳ್ಳೋಣ, ಬರ್ತೀಯಾ? ತಗೊಳ್ಳಿ ಮೊದ್ಲೇ ತಿಂಗಳ ಅಡ್ವಾನ್ಸ್ 5,000 ಕರ್ಕೊಂಡೋಗಿ. ಸರ್, ನಿಮ್ ಕರಲ್ಲೇ ನಮ್ಮ ಮನೆಯವ್ರಿಗೂ ಡ್ರಾಪ್ ಮಾಡ್ಬಿಡಿ, ನಮ್ಗೆ ಅರ್ಜೆಂಟ್ ಮೀಟಿಂಗ್ ಇದೆ. ದುಡ್ಡು ಕೊಟ್ಟಿದ್ದೀನಲ್ವಾ, ಆಟೋ ಹೋಗಿ. ಕೆಲ್ಸ ಹುಡ್ಕೊಂಬರಕ್ ಹೋಗಿದಾರತ್ತೆ, ಆ ಮೂತಿಗಳಿಗೆ ಕೆಲ್ಸ ಕೊಡ್ಬೇಕಲ್ಲ. ಏನ್ ಯಜಮಾನ್ರೆ, ಓದ್ಯೋದನ್ನ ಚೆನ್ನಾಗ್ ಪ್ರಾಕ್ಟೀಸ್ ಮಾಡಿ ಬಂದ ತಕ್ಷಣ ಜಾಟ್ಸ್ ಓದ್ ಕಳ್ಸಿವ್ರಂತೆ. ಹೋಗಿ ಯಾವ್ದನ ಒಂದು ಕೆಲ್ಸ ಹಿಡ್ಕೊಂಬರ್ರು ಅಂದ್ರ ಯಾವ್ದೋ ಹುಡುಗಿನ ತಕೊಂಬಂದಿರಲ್ರ. ಹುಡುಗಿ ಎಡವಟ್ಟು ಅಂತ ಕಾಣಿಸುತ್ತೆ ಕಣೋ.
ಮಾಡಿಸೋದು ಏನ್ ಬಂತು ಪಕ್ಕ ಇದು ಅದೇ. ಅಭಿ ಯಾರಿ ಹುಡುಗಿ? ನಮ್ಮ ಅತ್ತೆ ಮಗಳು, ನಾನೇ ಕರ್ಕೊಂಡೆ ನೋಡ್ರಿ. ಕಚ್ಚಿ ಬಿಟ್ಲು, ಕರ್ಕೊಂಡು ಬಂದಿರೋದು ಇವ್ರಿಬ್ರು, ಅವ್ರನ್ನ ಕೇಳಿ ನೋಡ್ರಿ. ಜಾಜಿಯವ್ರೆ, ನಾವು ಈ ಚಂದ್ರಕಲಾನ ಮನೆಯಲ್ಲಿ ಹುಷಾ ಕಾಪಾಡ್ಬೇಕು. ಯಾಕಂತೆ? ಆಕಿಗೆ ಸ್ವಲ್ಪ ಸ್ವಲ್ಪ ಕಣಲೆ ಪೂರ್ತಿ ಕಂಡ್ರೆ ಜಾಗ ಬದಲಾವಣೆ ಆದ್ರೆ ಹುಷಾರಾಗ್ಬೋದು ಅಂತ ಡಾಕ್ಟರ್ ಹೇಳಿದಾರಂತೆ. ಅಷ್ಟೇ ಅಲ್ಲ ಜಾಜಕ್ಕೆ, ಇವಳ ಹುಷಾರಾಗಿ ನೋಡ್ಕೊಂಡ್ರೆ ತಿಂಗಳಿಗೆ 10,000 ರೂಪಾಯಿ ಕೊಡ್ತಾರಂತೆ. ನೋಡಿ, ಅಡ್ವಾನ್ಸ್ ಅಂತ 5,000 ರೂಪಾಯಿ ಕೊಟ್ಟಿದ್ದಾರೆ. ಅಣ್ಣಯ್ಯ ಹೇಳಿದ ಮಾತಿನ ಪ್ರಕಾರ ಕೆಲಸ ಹುಡ್ಕೊಂಡ್ ಬಂದಿದ್ದಾರೆ. ಈಗ ಮರ್ಯಾದೆಯಾಗಿ ಪಂದ್ಯದ ದುಡ್ಡು 10,000 ರೂಪಾಯಿ ಕೊಡು. ಸಭಿ, ಈಗ ನೀವು ಡಿಫೀಟ್ ಆಗಿದ, ಸುಮ್ನೆ ಮನೆ ಕೊಟ್ಬಿಡಿ. ಯಾವ ಬತ್ ಕಟ್ಕೊಂಡು ಅವತ್ತೆ ಹಾಳಾಗೋಗ್ಬಿಟ್ಟೆ ಕಣ. 10,000 ರೂಪಾಯಿ ಕೊಟ್ಟಿದ್ದೀನಿ, 5,000 ರೂಪಾಯಿ ಕೂಡ. ಯಾಕೆ ಬಾಬಾ? ಲೇ, ನನ್ನ ನಾನು 10 ಕೊಟ್ಟಿದ್ದೀನಿ ತಾನೆ, ನಿಂದ 5 ಕೊಟ್ಬಿಡು ಅಲ್ವಾ? ಸರಿ ಆಯ್ತಲ್ವಾ? ಲೇ, 10,000 ರೂಪಾಯಿ ಕೊಡಿಲಿ. ಯಾಕೆ ಬಾಬಾ? ಕೊಡಲಿ, ಹೇಳ್ತೀನಿ. ಈಗ ನೋಡ್ರ, ನಿಮ್ಮಿಬ್ರಿಗೂ ನಾನು ತಿಂಗಳ ತಿಂಗಳ ಬೇಯಿಸ್ ಹಾಕ್ಬೇಕಲ್ವಾ? ಈಗ ಜೊತೆಲಿ ಇನ್ಯಾರನೋ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದ್ರ, ಅವ್ರ ಖರ್ಚಿಗೆ ಈ ದುಡ್ಡು ಸರಿ ಹೋಯ್. ಈ ತಿಂಡಿ ನನಗೆ ಬೇಡ, ಬೇರೆ ತಿಂಡಿ ಬೇಕು. ಬಂದಿರನೆ ಬಿಟ್ಟು ಬೇರೆ ತಿಂಡಿ ಬೇರೆ ಮಾಡಾಕ್ತಾರೆ. ಎಲ್ರು ಏನ್ ತಿಂತಾರ, ನೀನು ಅದನ್ನ ತಿನ್ಬೇಕು. ಅಯ್ಯಯ್ಯೋ, ಇದು ಎಮ್ಮೆ ಚರ್ಮ ತರ ಇದೆ. ಈ ತಿಂಡಿ ನನಗ್ ಬೇಡ, ಬೇರೆ ಬೇಕು. ಯಾವ ಯಜಮಾನಪ್ಪ ಬರೋ ಇಲ್ಲಿ? ಏನೇ ಸಮಾಚಾರ? ಕರಿಯೋ ದಾಟಿನೇ ಬದಲಾದಂಗಿತ್ತು. ನಾನ್ ಮಾಡೋ ಚಪಾತಿ ಎಮ್ಮೆ ಚರ್ಮ ತರ ಇರುತ್ತಾ? ಯಾವ ಕೋಣ ಹಂಗಂತ ಹೇಳಿದ್ದು? ಬಂದಿದ್ದಾಳಲ್ಲ ಲೂಸು, ಅವಳೆ ಹೇಳಿದ್ದು. ಬೆಳಗ್ಗೆ ಹೋಗಿದೆ, ಕಾಫಿ ಕೊಟ್ರೆ ಟೀ ಬೇಕು ಅಂತಾಳೆ, ಟೀ ಕೊಟ್ರೆ ಹಾಲ್ ಬೇಕು ಅಂತಾಳೆ, ಹಾಲ್ ಕೊಡಕ್ ಹೋದ್ರೆ ಬಾದಾಮಿ ಹಾಲ್ ಬೇಕು ಅಂತಾಳೆ. ಈಗೇನು ಅವಳನ್ನ ನೀನ್ ವಿಚಾರಿಸ್ಕೊತೀಯ, ಇಲ್ಲ ನಿನ್ನ ನಾನ್ ವಿಚಾರಿಸ್ಕೊಳ್ಳ? ಯಾರ್ಯಾರು ವಿಚಾರಿಸಂಗ ಆಗೋಯ್ತು ನಮ್ ಬಾಳ. ನಮ್ಮ ಮನೆಯಲ್ಲಿ ಏನನ್ನ ಬೇಯಿಸಿ ಹಾಕ್ತೀವೋ ಅದನ್ನ ತಿಂದ್ಬಿಟ್ಟು ಜಾಗ ಖಾಲಿ ಮಾಡ್ತಾ ಇರ್ಬೇಕಷ್ಟೇ. ನನ್ಗಿದ್ ಬೇಡ, ಇಂಥ ಕಚಡ ತಿಂಡಿನೆಲ್ಲ ನೀವೇ ತಿನ್ಕೊಳ್ಳಿ. ಎಲ್ಲ ಹೋಗ್ತೀವಿ, ನಮ್ಗೆ ತುಂಬಾ ಕೋಪ ಬಂದಿದೆ, ಮನೆ ಬಿಟ್ಟು ಹೋಗ್ತಾ ಇದೀವಿ. ಚಂದ್ರಕಲಾ, ಚಂದ್ರಕಲಾ ಹೋದ್ರಾಗ್ಲಿ ಬಿಡಯ್ಯ, ಪೀಡೆ ಕಲಿಸ್ತು. ಹಬಿ, ಆ ಚಂದ್ರಕಲಾನ ಎಲ್ಲಿಗೆ ಸೆಂಡ್ ಮಾಡಿದ್ರಿ? ಏ, ಚಪಾತಿ ಬೇಡ ಅಂತ ಹೇಳಿ ಚಪಾತಿನ ಬಿಸಾಕ್ ಹೋದಳು ಅವಳು. ಎಲ್ಲಿಗೆ ಹೋದ್ಲು ಅಂತ ಕೇಳಿದ್ರೆ ನನಗೆ ಗೊತ್ತು. ತಗೊಂಡಿದ್ರಲ್ಲ ಮನಿ, ಅವ್ಳು ಕೇಳಿದನ್ನ ಮಾಡಕ್ಕೆ ನಿಮ್ಗೇನ್ರಿ ದಾಡಿ? ಈ ವಿಷಯ ಅವ್ರ ಮನೆಯಲ್ಲಿ ಗೊತ್ತಾಗ್ಲಿ, ನಿಮ್ ಚರ್ಮ ಸುಲಿದ್ ಬಿಡ್ತಾರೆ. ಹೋಗಿ ಹುಡ್ಕೊಂಡ್ ಬನ್ನಿ. ರೇ, ಈಗಿರೋ ತಲೆನೋವುಗಳೇ ಸಾಕು, ಮತ್ತಾಕಿ ತಲ್ಲವು ಹೋದ್ರೋಗ್ಲಿ ಬಿಡ್ರಿ. ಜಾಜಕ್ಕೆ, ಜಾಜಕ್ಕೆ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಮಸಾಲ ದೋಸೆ ಹೋಟ್ಲು ಎಲ್ಲಾ ಕಡೆ ಹುಡುಕ್ಬಿಟ್ವಿ, ಅವಳೆಲ್ಲ ಸಿಗ್ಲೇ ಇಲ್ಲ. ಅಷ್ಟೇ ಅಲ್ಲ ಜಾಜಿ ಅವ್ರೆ, ರೈಲ್ವೆ ಕಂಬಿ, ಹುಣಸೆ ಮರ, ಹೊಸ್ಕರಲ್ಲಿಕ್ಕರೆ ಎಲ್ಲೂ ಅವಳು ಸುಳಿವೆ ಇಲ್ಲ. ರೇ, ಹೋದ್ರೆ ಹೋಗ್ಲಿ ಬಿಡ್ರ, ಎಲ್ಲ ಒಂದ್ ಕಡೆ ನೆಮ್ಮದಿಯಾಗಿ ಬದುಕೊಂಡಿರ್ತಾಳೆ. ಏನು ಮಾತು ಅಂತ ಆಡ್ಜಪ್ಪ ಅಂದ್ರಂಗ, 15,000 ರೂಪಾಯಿ ಎಣಿಸ್ಕೊಂಡಿ ಅಲ್ಲೋ, ನಿನಗೆ ಸ್ವಲ್ಪ ಅನ್ನೋದ್ರ ನಿಯತ್ ಅನ್ನೋದಿಲ್ವೇನೋ? ನಿಯತ್ ಹಾಳಾಗೋಗ್ಲ, ಮನುಷ್ಯತ್ವ ಅನ್ನೋದಿಲ್ವೇನೋ? ನನಗೆ ಬರ್ತಾರ ಕೋಪದಲ್ಲಿ ತೂ ಸುಮ್ಮನಿರು. ಆಗದಿಲ್ಲ ಕಣ, ಅದು ಬಿಟ್ಲ ಹೀಗೆ ಜಗಳ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಈಗ ಹೋಗಿ ಇನ್ನೊಂದ್ಸಲ ಹುಡ್ಕೊಂಡ್ ಬನ್ನಿ. ಸುಮ್ಮನೆ ಹುಡ್ಕೊಂಡ್ ಬರಕಾಗತ್ತಾ? ಎಕ್ಸ್ಕ್ಯೂಸ್ ಮೀ, ಅವಳ ಚೆನ್ನಾಗಿ ನೋಡ್ಕೋತೀರಿ ಅಂತ ಕರ್ಕೊಂಡ್ ಬಂದ್ರೆ ನೀವಿಬ್ರು, ಅದಕ್ಕೆ ನಾನ್ ಮನೆ ಕೊಡ್ಬೇಕಾ? ಇವಾಗ ಕೊಟ್ಟಿರಿ, 10 ತಾರೀಕು ಸಂಬಳ ಬರುತ್ತಲ್ಲ, ಅವಾಗ ವಾಪಸ್ ಕೊಟ್ಬಿಡ್ತೀವಿ. ಡಿಸ್ಗಸ್ಟಿಂಗ್ ಪೀಪಲ್, ಟೇಕ್ ದಿಸ್ ಅಂಡ್ ಗೋ. ಲೋಪದ್ದು ಎಲ್ಲಿ ಹೋಗಿರ್ಬೋದ ಹುಡುಗಿ? ಎಲ್ಲಿಂತ ಹುಡ್ಕೋದು, ಯಾರನ್ ಕಳೆದ್ರ ಗೊತ್ತಾಗುತ್ತೋ? ಲೋಪದ್ದು ಅಲ್ಲೊಂದು ಹುಡುಗಿ ಕೂತಿದ್ದಾಳೆ, ಅವಳನ್ನ ಕೇಳಿದ್ರೆ ಗೊತ್ತಾಗ್ಬೋದು. ಬಾ. ಏನಮ್ಮ, ಸ್ವಲ್ಪ ನಿಮ್ ಮುಖ ತೋರಿಸ್ತೀರಾ? ಆಗಲ್ಲ. ಈ ಕಡೆ ಚಂದ್ರಕಲಾ ಅನ್ನೋ ಹುಡುಗಿ ಬಂದ್ಲ? ಬಂದಿದ್ಲು. ಯಾವ ಕಡೆ ಹೋದ್ಲು? ಈ ಕಡೆ ಹೋಗಿ ಆ ಕಡೆ ಹೋಗಿ ಆ ಕಡೆ ಹೋಗ್ಬಿಟ್ಟು. ಈ ಕಡೆ ಹೋಗಿ ಈ ಕಡೆ ಹೋಗಿ ಆ ಕಡೆ ಹಿಂದ್ ಈ ಕಡೆ ಬಂದ್ರ ಎಲ್ಲಮ್ಮ ಕಾಣ್ತಾನೆ ಇಲ್ಲ. ಸುತ್ತಿ ಸಿಕ್ತಾಳೆ. ಯಾಕಮ್ಮ ಹಿಂಗ ಆಟ ಆಡಿಸ್ತಿದ್ಯಾ? ಲೇ ಕಳ್ಳಿ, ಎಷ್ಟು ಅಂತ ನೀನ್ ಹುಡ್ಕೋದು? ಯಾಕೆ ಹೀಗ್ ಮಾಡ್ತಿದ್ಯಾ? ನನ್ನ ಯಾರಾದ್ರು ಬೈದ್ರು ನನ್ ಮನೇಲಿ ಇರಲ್ಲ. ಬೆಳಗ್ಗೆಯಿಂದ ತಿಂಡಿ ತಿಂದೋ ಇಲ್ವೋ? ಇಲ್ಲ ದುಮ್ಮ, ತುಂಬಾ ಹೊಟ್ಟೆ ಹಸಿತಾ ಇದೆ. ಮಸಾಲ ದೋಸೆ ಕೊಡಿಸ್ತಿ ಬರ್ತೀಯಾ? ಮಸಾಲ ದೋಸೆ ಅಂದ್ರೆ ನಂಗೆ ತುಂಬಾ ಇಷ್ಟ, ಬನ್ನಿ. ನನ್ಗೆ ಆ ದೋಸೆ ಹೋಟ್ಲು ಬಟ್ಟ ತುಂಬಾ ಚೆನ್ನಾಗ್ ಗೊತ್ತು. ನಾನ್ ಹೋದಾಗೆಲ್ಲ ನನಗೆ ಸ್ಪೆಷಲ್ ಆಗಿ ಮಸಾಲ ದೋಸೆ ಮಾಡ್ಕೊಡ್ತಾನೆ. ಹೌದಾ? ಹೌದು, ನನಗ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ಮನೆಗ್ ಹೋದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ದು. ಈಗ ಮನೆಗ್ ಹೋಗ್ತಿದೀವಲ್ಲ, ನನ್ಗೆ ಐಸ್ ಕ್ರೀಮ್ ಬೇಕು. ಅಯ್ಯೋ, ಅದು ಆಗಲ್ಲಮ್ಮ, ನೀನು ಮನೆಗ್ ಬರ್ಲಿ ಅಂತ ಆಸೆ ತೋರಿಸೋದಿಕ್ಕೋಸ್ಕರ ಐಸ್ ಕ್ರೀಮ್ ಕೊಡಿಸ್ತೀವಿ ಅಂತ ಹೇಳಿರೋದು. ಹೌದಾ? ಹಾಗಾದ್ರೆ ನನ್ ಮನೆಗೆ ಬರಲ್ಲ. ಚಂದ್ರಕಲಾ, ಈಗೇನಮ್ಮ
ನಿನಗೆ ಐಸ್ ಕ್ರೀಮ್ ತಾನೆ ಬೇಕು, ಕೊಡಿಸ್ತೀನಿ ನಡಿ. ಕುಕ್ಕುಗಳು ನನ್ನ ಮಾತು ಒಪ್ಕೊಂಡ್ಬಿಟ್ರು. ಇದ್ಯಾವ್ದೋ ತಿಕ್ಲು ಸವಾಸ. ಏಯ್ ಅಲ್ಲಿ ನೋಡ್ರು, ಯಾರೋ ಒಬ್ಬ ನನ್ನನ್ನೇ ದುರ್ಗುಟ್ಕೊಂಡು ನೋಡ್ತಾ ಇದ್ದಾನೆ. ಲೇ ಚಂದ್ರಕಲಾ, ನೋಡೋದಿಕ್ಕ ಒಳ್ಳೆ ರೌಡಿ ತರ ಇದ್ರೆ ಅವ್ನ ಸವಾಸ ನಮ್ಗೆ ಹಾಕೆ ಬಾ, ಈ ಕಡೆಯಿಂದ ಹೋಗ್ಬಿಡೋಣ. ಇಲ್ಲ, ನಾನು ಇದೇ ರೋಡಲ್ಲೇ ಹೋಗ್ಬೇಕು. ನೋಡಿ, ನೀವಿಬ್ರು ಹೋಗಿ ಅವನ್ನ ಚೆನ್ನಾಗಿ ಹೊಡಿರಿ. ಚಂದ್ರಕಲಾ, ಯಾಕಮ್ಮ ನಮ್ಮನ್ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ ಬಂದಿದ್ಯಾ? ಹಾಗಲ್ವಾ, ನಾನೇ ಹೋಗಿ ಹೊಡಿತೀನಿ ನೋಡ್ತಾ ಇರಿ. ಏನ್ ಹಂಗ್ ನೋಡ್ತಾ ಇದ್ಯಾ? ನನ್ನೇ ಏನೇ ಅಂತ್ಯಾ? ನೀನೇನ ಹಂಗ್ ನೋಡ್ತಿದ್ಯಾ? ಹುಡುಗರ್ನ ಯಾವತ್ತು ನೋಡೇ ಇಲ್ವಾ? ನಾನ್ ನಿನ್ನಲ್ಲ ಕಣೆ ನೋಡ್ತಾ ಇರೋದು. ಈ ರಸ್ತೆನ, ಈ ರಸ್ತೆ ನಿಮ್ಮ ಅಪ್ಪಂದ ಹಂಗ ನನ್ಗೆ ಹೊಡಿತ್ಯಾ? ನಾನು ಕೈನ ಗಾಳಿಗ್ ಬೀಸ್ದೆ ನಿನ್ಕೆನ ಅಡ್ಡ ಬಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಹೌದಾ, ಮಾಡ್ತೀನಿ ಇರು. ಬಂದಿದ್ದೀರಲ್ಲ ಅಷ್ಟೇ ಮಗಳ, ನನ್ ಹೆಸರು ಹೇಳ್ಬೇಕಿತ್ತು. ಹೆಸರು ಹೇಳಿದ್ರೆ ಒದೆಗಳು ಇನ್ನು ಜಾಸ್ತಿ ಬಿದ್ದಿರೋದು. ಪಾಪ, ಹುಡುಗಿನ್ ಕಾಪಾಡ್ಕೊಂಡ್ ಬಂದಿದ್ದಾರೆ, ಹೊಗಳದ್ ಬಿಟ್ಟು ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ. ನಾವ್ಯಾಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬಾರ್ದು? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಯಾವ್ದೋ ಹುಡುಗಿನ ಕರ್ಕೊಂಡ್ಬಂದು ಇಟ್ಕೊಂಡಿದ್ದಾರೆ ಅಂತ ದೊಡ್ಡ ಗಲಾಟೆ ಆಗ್ಬಿಡುತ್ತೆ. ಆಮೇಲೆ ಇವ್ರಿಬ್ರಿಗೂ 10,000 ರೂಪಾಯಿ ಕಲ್ ಬಿಡುತ್ತೆ. ಯಾಕೊಬ್ಬದ್ದು ಅಳ್ತಾ ಇದೀಯಾ? ಇದ್ದಕ್ಕಿದ್ದಕ್ಕೆ ಪಲ್ಲು ಇಷ್ಟೊಂದು ಜಾಡೆ ಹಾಕ್ಬಿಟ್ರೆ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ ಕಣು. ಇವರಿಬ್ರು ಮುಖಗಳನ್ನ ನೋಡ್ತಾ ಇದ್ರೆ ಹುಡುಗಿ ಸಿಕ್ತಂಗೆ ಕಾಣಿಸಲ್ಲ ಅಲ್ವಾ? ಅಣ್ಣಯ್ಯ, ಪದ್ದು ನಮ್ಮ ಯಜಮಾನ್ ಏನ್ ಅನ್ಕೊಂಡಿದ್ಯಾ? ಈಗಾಗ್ಲೇ ಆ ಹುಡುಗಿ ಮನೆಗ್ ಬಂದಾಯ್ತು. ಎಲ್ಲಿ ಮತ್ತೆ ಹುಡುಗಿ? ನೀನೇನೋ ಬೈದಂತಲ್ಲ, ಅದಕ್ಕೆ ರೂಮಲ್ಲಿ ಅಳ್ತಾ ಕೂತಿದ್ದಾಳೆ. ಅಭಿ, ಮೊದ್ಲು ಅವಳು ತಲೆ ಸರಿ ಇಲ್ಲ, ಉಪವಾಸದಿಂದ ಹೆಚ್ಚು ಕಮ್ಮಿ ಆದ್ರೆ ಅದು ನಿಮ್ ತಲೆಗೆ ಬರುತ್ತೆ. ಸುಮ್ನೆ ಹೋಗಿ ಸಮಾಧಾನ. ಏನಪ್ಪ, ಏನಾದ್ರೂ ತಿಂದ್ರ ಇಲ್ವಾ? ಏನು ತಿಂದಿಲ್ಲಮ್ಮ. ಯಾಕೋ ಬದ್ಲು ಹೊಡೆದೆ? ಅವಳು ಬಿಟ್ಟು ಅರ್ಧ ದೋಸೆ ತಿಂದು ಹಿಂಗ್ ಮಾತಾಡ್ತಿಲ್ಲ. ನೀನಕ್ಕಮ್ಮ ಹೊಡೆದೆ ಬಲ್ಲು? ಕಂಡವ್ರು ಏಂಜಲ್ ತಿನ್ನಕ್ ನಿಮ್ಗೆ ನಾಚ್ತಾಗಲ್ಲ. ರೇ ರೇ ಚಂದ್ರಕಲಾ ಅವ್ರೆ, ಅಣ್ಣ ನೀವು ಇಷ್ಟು ಚೆನ್ನಾಗಿ ಬರೆಯೋದನ್ನ ನೋಡ್ತಾ ಇದ್ರೆ ನಿಮಗೆ ತಲೆ ಕೆಟ್ಟಿಲ್ಲ? ತಲೆ ಕೆಟ್ಟವ್ರ ತರ ನಾಟಕ ಮಾಡ್ತಾ ಇದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಹೌದು, ನನಗೆ ತಲೆ ಕೆಟ್ಟಿಲ್ಲ, ವಿಧಿ ಇಲ್ದೆ ಈ ತರ ನಾಟಕ ಮಾಡ್ತಾ ಇದ್ದೀನಿ. ಯಾಕೆ ಯಾಕೆ ಈ ತರ ಮಾಡ್ತಾ ಇದ್ದೀರಾ? ಅದು ನನಗೆ ತಂದೆ ತಾಯಿ ಇಬ್ರು ಇಲ್ಲ, ನಮ್ ಚಿಕ್ಕಪ್ಪ ನಮ್ಮ ಆಸ್ತಿ ನೋಡಿಬೇಕು ಅಂತ ಹೇಳಿ ನನ್ನ 3-4 ಸಲ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು. ಅವರಿಂದ ಬಚಾವಾಗ್ಬೇಕು ಅಂತ ಹುಚ್ಚಿ ತರ ನಾಟಕ ಮಾಡ್ತಾ ಇದ್ದೀನಿ. ಚಂದ್ರಕಲ, ನಿಮ್ಮ ಬಾಳು ಬಾಳಲ್ಲ ಕಣ್ರಿ, ಗಾಂಧಿನಗರದ ಕಮರ್ಷಿಯಲ್ ಸಿನಿಮಾ ಆಗೋಗ್ಬಿಟ್ಟಿದ್ರೆ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಬಿಡ್ಬಿಡ್ಬೇಕಿತ್ತು. ಅಯ್ಯೋ, ಅವ್ರು ಎಲ್ರಿಗೂ ದುಡ್ಡು ಕೊಟ್ಟು ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾನು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಎಲ್ರು ನನ್ಗೆ ಬುದ್ಧಿ ಹೇಳ್ತಾರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ಲಾಸ್ಟ್ಗೆ ಏನೋ ಅಂದಂಗಿತ್ತು ಅಣ್ಣ ಅಂದೆ ಅಣ್ಣಯ್ಯ. ಅಭಿ, ನಿಮ್ ತಂಗಿ ಏನೋ ಹೇಳ್ದಾಗಿತ್ತು? ಎಲ್ಲ ಕೇಳ್ಕೊಂಡ್ಬಿಟ್ರೇನ್ರಿ, ಅದು ನೋಡಿ ಈಗ ಇಷ್ಟ ಆಗಿದೆ. ಅದಕ್ಕೆ ನಾವು ಹೆಂಗೆ ಚಂದ್ರಕಲ, ನೀನೇನು ಯೋಚನೆ ಮಾಡ್ಬೇಡ. ನಿಮ್ಮ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ನನ್ನ ಮುಂದೆ ದೊಡ್ಡಪ್ಪನಲ್ಲ. ಅವನಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹಲೋ ಹೆಂಗ್ ಮ್ಯಾನ್, ಐ ಆಮ್ ಡಾಕ್ಟರ್ ಪ್ರಣಪ್ ಪಿಳೆದರ್ ಪಿಂಗ್ರಿ. ಡಾಕ್ಟರ್ ಪಿಂಗ್ರಿ, ನೀವೇನೇನ್ ಕಾಯಿಲೆ ವಾಸಿ ಮಾಡ್ತೀರಾ? ಯು ಸೀ, ನಾನು ಈ ಮೆಂತ್ ಪೇಷಂಟ್ ಗಳನ್ನೆಲ್ಲ ಆದಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತೀನಿ. ನೀನ ನೋಡ್ತಾ ಇದ್ರೆ ನೀನೇ ಹಾಫ್ ಪೈಂಟ್ ತರ ಕಾಣಿಸ್ತಾ ಇದೀಯಾ. ನನಗೇನಾಗಿಲ್ಲ, ಚೆನ್ನಾಗೇ ಇದ್ದೀನಿ. ಮದುವೆ ಅಂತ ಒಂದಾದ್ರೆ ಎಲ್ಲ ಸರಿ ಹೋಗ್ಬಿಡ್ತೀನಿ. ನೀನಾ? ಅಲ್ಲ, ಹಾಗಿದ್ರೆ ನನ್ನ ಯಾಕೆ ಕರ್ಸಿದ್ರಿ? ವೆರಿ ಸ್ಪೆಷಲ್ ಡಾಕ್ಟರ್, ನನಗೆ ಯಾಕ್ರಿ ಹೊಡಿತೀರಾ? ಓಹ್ ಮೈ ಗಾಡ್, ನೀವು ಸೊಂಟ ನೋಡ್ತಾ ಇದ್ರೆ ಪೇಷಂಟ್ ಇವಳೆ ಅನ್ಸುತ್ತೆ. ಆ ಕಡೆ ತಿರ್ಕೊ, ಮನ್ಸಲ್ಲಿ ಏನಿದೆ ಬೋದ್ರು? ನನ್ನ ಮನ್ಸಲ್ಲಿ ನಮ್ಮ ಯಜಮಾನ್ರಿದ್ದಾರೆ, ಅವರನ್ನೇ ಮದುವೆ ಆಗ್ಬೇಕು ಅಂತಿದ್ದೀನಿ. ದಿನಕ್ಕೆ ಒಂದು ಟೈಮು ಒಂದು ಕಪ್ ಕೆನೆ ಕಾಫಿ ಕೊಡ್ತಾ ಹೋದ್ರೆ ಆದಷ್ಟು ಬೇಗ ನೀನ್ ಬುಕ್ ಮಾಡ್ಕೊಬಹುದು. ಯಾರು ಡಾಕ್ಟರ್ ಪಿಲ್ಲೆ? ವಾಟ್ ಎ ಬ್ಯೂಟಿಫುಲ್ ಲೇಡಿ. ನಿಮ್ಮನ್ನ ನೋಡ್ತಾ ಇದ್ರೆ ಇನ್ನು ನಿಮ್ಗೆ ಮದ್ವೆ ಆಗಿಲ್ಲ ಅನ್ಸುತ್ತೆ ಅಲ್ಲ? ಮದ್ವೆ ಆಗಿರೋದು. ಓ ಮೈ ಗಾಡ್, ಅಲ್ಲ ನಿಮ್ಮ ಯಜಮಾನ್ರನ್ನ ಈ ಉಮ್ಮ ಹೆಂಗ ಮದ್ವೆ ಆಯ್ತು? ಯಜಮಾನ್ರು ಅಂದ್ರೆ ಕಟ್ಕೊಂಡಿರೋರಲ್ಲ. ಬರೀ ಹಂಗೆ ಇಟ್ಕೊಂಡ್ಬಿಟ್ಟಿದ್ದಾರ? ಇವಳು ಈ ಮನೆ ಕೆಲಸ ಎಂ ಎಸ್ ಸಿ ಮೇಡ್ ಸರ್ವೆಂಟ್ ಚಂಪಾಕ.
ಆಗ್ಲಿ, ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೂ ಏನಂತೆ, ಮುಸ್ಲಿಮಿಗೆ ತಪ್ಪತ್ತೇನೆ. ಓ ಮೈ ಗಾಡ್, ನನಗೆ ಮದುವೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಹಣನಲ್ಲಿ ಕುಂಕುಮ ಇಲ್ಲ, ಕೈನಲ್ಲಿ ಬಳೆ ಇಲ್ಲ, ಕತ್ತಲ್ಲಿ ತಾಳಿ ಇಲ್ಲ, ಕಾಲಲ್ಲಿ ಉಂಗುರ ಇಲ್ಲ, ಏನಿದು ಅರ್ಥ? ನಮ್ಮ ಯಜಮಾನ್ರ ಜೊತೆ ನೆಟ್ಟಕ್ ಸಂಸಾರ ಮಾಡಿದ್ರೆ ತಾನೆ ಮದುವೆ ಆಗಿ 4 ವರ್ಷ ಆಯ್ತು. ಬೆಡ್ರೂಮ್ ಗೆ ನೋ ಅಡ್ಮಿಷನ್ ಬೋರ್ಡ್, ದಾತ್ ನೈ ಪ್ರೇತ್ ನೈ. ನಿನ್ ಮಕ್ಳು ಬಾ ಬಾ ಅಂದ್ರೆ ಎಲ್ಲಿಂದ ಬರ್ತಾವೆ? ಓ ಮೈ ಗಾಡ್, ಈ ಕಥೆನ ಕೇಳಿಸ್ಕೊಳ್ತಾ ಇದ್ರೆ ನಾನು ಮೆಂಟಲ್ ಆಗ್ಬಿಡ್ತೀನಿ. ಅಲ್ಲ ಈಗ ಪೇಷಂಟ್ ಎಲ್ಲಿ ಕರೆಸ್ತೀರಾ? ಒಂದ್ ಕರೆಸ್ತೀನಿ ಚಂದ್ರಕಲಾ, ಸ್ವಲ್ಪ ಬಾಮ್ಮ. ಏ ಗಾಡಿಗ್ ಬ್ರೇಕ್ ಇಲ್ಲ, ಸೈಡ್ ಅಲ್ಲಿ ನಿಂತ್ಕೊ, ಇಲ್ಲಾದ್ರೆ ಕೂತ್ ಬಿಡ್ತೀನಿ. ಮೈ ಗಾಡ್, ಬಾಮ್ಮ ಇಲ್ಲಿ ಕೂತ್ಕೋ. ಗಾಡಿ ನಿಲ್ಸಿದ್ದೀನಿ, ಹುಷಾರಾಗ್ ನೋಡ್ಕೋ, ನೀನು ಕೂತ್ಕೋ. ಥ್ಯಾಂಕ್ ಯು ವೆರಿ ಮಚ್ ಮಾ. ಏನು, ಏನ್ ನಿನ್ನ ಹೆಸರು? ಚಂದ್ರ ಕಲಾ. ನಿನ್ನ ಹೆಸರೇನು? ಡಾಕ್ಟರ್ ಪ್ರಪ್ ಪಿಳ್ಳೆದಾರ್ ಪಿಂಗ್ರಿ. ಯಾಕೋ ಇವನನ್ನ ಕರ್ಸಿದ್ದೀರಾ? ಇವ್ನ ತಲೆ ಸರಿ ಮಾಡೋ ಡಾಕ್ಟರ್ ಕಣೆ. ಡಾಕ್ಟರ್ ಅದೇನಾಗಿದೆ ಅಂತ ಸ್ವಲ್ಪ ಚೆಕ್ ಮಾಡ್ಬಿಡಿ. ಚೆಕ್ ಮಾಡ್ತೀನಿ, ಅದಕ್ಕಿಂತ ಮೊದಲು ಇವಳು ವಾರಸ್ತಾರರು ಇಲ್ಲಿ ಇರ್ಬೇಕಾಗತ್ತೆ, ಆದಷ್ಟು ಬೇಗ ಅವ್ರನ್ನ ಕರೆಸ್ಬಿಡಿ. ಅಲ್ಲಿವರೆಗೂ ಕುಂಟೆ ಬಿಲ್ಲ ಆಡನ್ ಬಾರೋ. ಡಾಕ್ಟ್ರೆ, ಅವಳು ನಮ್ಮ ಅಣ್ಣನ ಮಗಳು, ಅವಳ ತಲೆನ ಪೂರ್ತಿ ಸರಿ ಮಾಡ್ತೀರಾ? ನಾನು ಒಂದು ಸಲ ಕೈ ಇಟ್ಟರೆ ಮುಗೀತು, ಪರ್ಫೆಕ್ಟ್ ಮಾಡಿನೇ ಕೈ ಬಿಡೋದು. ಆದ್ರೆ ನೋಡಿ, ಈ ಆಪರೇಷನ್ ಇದೆಯಲ್ಲ, ಸಿಕ್ಕಪಟ್ಟೆ ಖರ್ಚಾಗುತ್ತೆ, ನೀವು ರೆಡಿ ಆಗಿರ್ಬೇಕಷ್ಟೇ. ಡಾಕ್ಟ್ರೆ, ಎಷ್ಟಾದ್ರೂ ಸರಿ ನಾನು ಕೊಡಕ್ ರೆಡಿ, ಆದ್ರೆ ನಂದು ಒಂದು ಕಂಡೀಷನ್. ಚಲ್ಮೆ, ನೀವು ಆಪರೇಷನ್ ಮಾಡುವಾಗ ತಲೆನ ಓಪನ್ ಮಾಡ್ತಿರಲ್ವಾ? ಒಳಗಡೆ ನೋಡ್ಬೇಕು ಅಂದ್ರೆ ಮೇಲಿಂದೆಲ್ಲ ಬಿಚ್ಚಲೇಬೇಕಲ್ವಾ? ಹಾಗೆ ಓಪನ್ ಮಾಡಿದಾಗ ಅವಳು ಬ್ರೈನ್ ತೆಗೆದ್ಬಿಟ್ಟು ಯಾವ್ದಾರ ನಾಯಿಗೆ ಹಾಕಿ ಹಾಗೆ ಮಾಡಿದ್ರೆ ಸತ್ತಕ್ ಬಿಡ್ತಾರ್ರಿ. ಅದು ನಮಗೆ ಬೇಕಾಗಿರೋದು. ಅವಳ ಹೆಸರಲ್ಲಿ 10 ಕೋಟಿ ರೂಪಾಯಿ ಆಸ್ತಿ ಇದೆ, ಅದೆಲ್ಲ ನನಗೆ ಬರಬೇಕು. ಓ ಮೈ ಗಾಡ್, ಅಂದ್ರೆ ಸಿಂಪಲ್ ಆಗಿ ಮರ್ಡರ್ ಮಾಡಿ ಬಿಸಾಕಿ ಅಂತ ಹೇಳ್ತಾ ಇದ್ದೆ. ಹೌದು, ನಾವು ಮಾಡಿದ್ರೆ ಅದು ಮರ್ಡರ್ ಉಂಚ್ಕೊಡುತ್ತೆ, ಅದೇ ನೀವು ಮಾಡಿದ್ರೆ ಆಪರೇಷನ್ ಥಿಯೇಟರ್ ಅಲ್ಲಿ ಸತ್ತೋದು ಅನ್ಕೋತಾರೆ. ಅಲ್ಲ, ಇದರಿಂದ ನನಗೆ ಏನು ಅನುಕೂಲ ಅಂತ? ಡಾಕ್ಟ್ರೆ, ನಿಮಗೆ 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕಡಿಮೆ ಆಗೋಯ್ತು, ಸ್ವಲ್ಪ ಗಿಟ್ಟಂಗೆ ಹಾಕ್ಕೊಡಿ. ಆಯ್ತು ಆಯ್ತು. ಯಾವ ಹಾಸ್ಪಿಟಲ್ ಆಪರೇಷನ್ ಮಾಡ್ತಾ ಇದ್ದೀರಾ? ಓ ಮೈ ಗಾಡ್, ಇಂತ ಸಣ್ಣ ಪುಟ್ಟ ಕೆಲಸಕ್ಕೆ ಯಾಕೆ ಆಪರೇಷನ್? ವೆರಿ ಸಿಂಪಲ್, ಈ ಬುರುಡೆ ಇದೆಯಲ್ಲ, ಇದನ್ನ ಎಳ್ಳಿರ್ ಬುರುಡೆ ಹತ್ರ ಕೊಚ್ಚಿಬಿಡ್ತೀನಿ, ಆಮೇಲೆ ಓಪನ್ ಮಾಡ್ಬಿಟ್ಟು ಮೆದುಳಿನ ಆಚೆ ತೆಗಿತೀನಿ. ಎಲ್ಲೆಲ್ಲಿ ವೈರ್ಗಳು ಬಿಟ್ಕೊಂಡಿವ್ಯೋ ಅಲ್ಲೆಲ್ಲ ನೀಟಾಗಿ ಸಾಲ್ಡರಿಂಗ್ ಮಾಡ್ತೀನಿ. ಸ್ವಲ್ಪ ಸಾಕಾಗ್ಬಿಡಿ. ನಾನು ಸೂಲ್ಯಕಲ ಹೇಳೋ, ನನ್ನ ಮಗಳ ಪ್ರಾಣ ತೆಗಿಬೇಕು ಅಂತ ಬರ್ದಿದ್ದಿಲ್ಲೇನೋ. ನಾನು ನಿಮ್ಮನ್ನು ಬಿಡಲ್ಲ, ನಿಮ್ಮ ಲಕ್ತನ, ನಿಮ್ಮ ಲಕ್ತನ ಬಿಡ್ತೀನಿ. ನನ್ನ ಮಗಳಿಗೆ ಕಾಟ ಕೊಡ್ತಿದ್ದ ಡಾಕ್ಟರ್. ನೀವೇ ನಾ ಶಿವಪ್ರಭು ಶಿಷ್ಯಪ್ರಭುಗಳ ಬೇಗ ಬನ್ರಿ. ನನ್ನ ಮಗಳ ಆಸ್ತಿಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ. ಇನ್ ಯಾವತ್ತೂ ನನ್ನ ಮಗಳ ಸಂಖ್ಯೆ ಬರಲ್ಲ ಅಂತ ಏನಾದ್ರೂ ನನ್ನ ಮಗಳು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಿಮ್ಮ ಲಕ್ಷಣ ಹೋಗ್ತೀನಿ.
ಹೋಗಿ ಹೋಗಿ ಹುಚ್ಚಿ ಹೆಸರಿ ಆಸ್ತಿ ಬರ್ದಿಲ್ಲ ಅದಿರುತ್ತಾ? ನಾನೇನು ಹುಚ್ಚಿ ಅಲ್ಲ, ಮಾಮೂಲಾಗೆ ಇದ್ದೀನಿ. ಮಾಮೂಲಾಗೆ ಇದೆಯಾ ಹುಚ್ಚಿ ಅಲ್ವಾ ನೀನು? ಯಾವತ್ ತಲೆಗೆ ಹೊಡೆದ್ನೋ ಅವತ್ತೇ ಹುಚ್ಚಿ ಆಗಿದ್ದೆ. ನೀವು ತಲೆಗೆ ಹೊಡೆದಿದ್ದೇನೋ ನಿಜ, ಆದ್ರೆ ನಾನು ಹುಚ್ಚಿ ಆಗಿರ್ಲಿಲ್ಲ. ನಿಮ್ಮಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ನಾನು ಹುಚ್ಚಿ ತರ ನಾಟಕ ಆಡ್ತಿದ್ದೆ. ಕೊನೆಗೂ ನಮ್ಮ ಅಮ್ಮನ ಪ್ರೇತ ಬಂದು ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆಸ್ಕೊಟ್ಟಿದೆ. ನೀವು ನನ್ನನ್ನು ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದೀರ ಅಂತ ಎಲ್ರಿಗೂ ಗೊತ್ತಾಗಿದೆ. ನೀ ಮುಂದೆ ಅವ ಸಾಯಿಸ್ಲಿಲ್ವಾ? ಅದು ನನ್ನ ಕತ್ತಿಗೆ ಬಾಯಕ್ಕೆ ರಕ್ತ ಇರ್ತಲ್ಲ, ಮೂರ್ಛೆ ಓದೋರ್ ತರ ನಾಟಕ ಮಾಡ್ಬಿಟ್ಟೆ. ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ಯಲ್ವಾ? ರೆಕಾರ್ಡ್ ಆಗಿದೆ. ರೇ, ನೀವು ಇವಳನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು, ನೀವ್ ಆಡಿದ ಮಾತುಗಳು ಎಲ್ಲದನ್ನ ನಮ್ಮ ಹುಡುಗ ರೆಕಾರ್ಡ್ ಮಾಡಿ ಇಟ್ಟಿದ್ದಾನೆ. ಇನ್ನೊಂದು ಸಲ ಇದೇ ತರದ ಕೆಲಸಕ್ಕೆ ಏನಾದ್ರೂ ಕೈ ಹಾಕಿದ್ರೆ ಅಂದ್ರೆ ಇದನ್ನ ತಗೊಂಡೋಗಿ ಪೊಲೀಸರಿಗೆ ಒಪ್ಪಿಸ್ತೀನಿ, ನಿಮ್ಮಿಬ್ಬರನ್ನು ಗಲ್ಲಿಗೆ ಹಾಕ್ತಾರೆ. ಬಿಟ್ಟು ಹಾಗೆಲ್ಲ ಮಾಡ್ಬೇಡಿ, ನಮ್ಮನ್ನು ಬಿಟ್ಬಿಡಿ. ಇಲ್ಲ ಕಣ್ರಿ, ಅಪ್ಪ ಅಮ್ಮ ಇಲ್ಲದ ಹುಡುಗಿ ಕಣ್ರಿ, ಅವಳನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ಲೇನ್ರಿ? ಚಂದ್ರಕಲಾ, ನೀನೇನು ಯೋಚನೆ ಮಾಡ್ಬೇಡಮ್ಮ. ಇನ್ನೊಂದ್ ಸಲ ಇವ್ರು ಏನಾದ್ರೂ ಮತ್ತೆ ಇದೇ ಕೆಲಸ ಮಾಡಿದ್ರು ಅಂದ್ರೆ ನನಗೆ ಒಂದೇ ಒಂದು ಮಿಸ್ ಕಾಲ್ ಕೊಡು, ನಾನು ಟೇಪ್ ತಗೊಂಡೋಗಿ ಪೊಲೀಸರಿಗೆ ಕೊಟ್ಬಿಡ್ತೀನಿ. ಕಣ್ಣಕ್ಕಾಗ್ತಾರೆ, ಹೋಗ್ರಿಲ್ಲಿಂದ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು, ತುಂಬಾ ಥ್ಯಾಂಕ್ಸ್. ಚಂದ್ರಕಲಾ, ನಾನ್ ನಿನ್ ಜೊತೆನೆ ಇರ್ಬೇಕು ಅಂತ ಅನ್ಕೊಂಡಿದೀನಿ, ಅದಕ್ಕೆ ಅವಕಾಶ ಮಾಡ್ಕೊಡ್ತೀಯಾ? ಓ, ನೀವ್ ಯಾವಾಗ್ಲೂ ನನ್ ಜೊತೆನೆ ಇರ್ಬೋದು, ನನ್ ಬಾಡಿ ಗಾರ್ಡ್.